ಲಿಂಗಸೂರು ಪಟ್ಟಣದ ಉಮಾ ಮಹೇಶ್ವರಿ ಪದವಿ ಪೂರ್ವ ಕಾಲೇಜಿನ ಮೂರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಕಾಲೇಜಿಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆಂದು ಕಾಲೇಜಿನ ಕಾರ್ಯದರ್ಶಿ ವಿನಯ್ ಕುಮಾರ್ ಗಣಾಚಾರಿ ತಿಳಿಸಿದ್ದಾರೆ. ಶ್ರೀ ಉಮಾ ಮಹೇಶ್ವರಿ ಪದವಿ ಪೂರ್ವ ಕಾಲೇಜ್ ಲಿಂಗಸೂರು ಈ ವತಿಯಿಂದ ವಿಜ್ಞಾನ ವಿಭಾಗದಲ್ಲಿ ಮೂರು ವಿದ್ಯಾರ್ಥಿಗಳು 600 to 600 ಅಂಕಗಳನ್ನು ಗಳಿಸಿದ್ದಾರೆ. ಮೊದಲನೇದಾಗಿ ಅಮೃತ್ ಸಾಗರ್ 600 to 600 ಅಂಕಗಳನ್ನು ಗಳಿಸಿದ್ದಾರೆ. ಅಕ್ಷತಾ ರಮೇಶ್ ಅವರು ಕೂಡ 600 ಅಂಕಗಳಿಗೆ 600 ಅಂಕಗಳನ್ನು ಗಳಿಸಿದ್ದಾರೆ. ನವ್ಯಶ್ರೀ ಅವರು 600 ಅಂಕಗಳಿಗೆ 600 ಅಂಕಗಳನ್ನು ಗಳಿಸಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನದಲ್ಲಿ ಕಿರಣ್ ಚಂದಪ್ಪ ಅವರು 600 to 597 ಅಂಕಗಳನ್ನು ಗಳಿಸಿ ಎರಡನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಮೇಘನಾ ಕಸ್ತೂರಪ್ಪ ಅವರು 600 to 595 ಅಂಕ ಗಳಿಸಿ ತೃತೀಯ ಸ್ಥಾನದಲ್ಲಿದ್ದಾರೆ. ಒಟ್ಟು ಕಾಲೇಜಿನ ವಿದ್ಯಾರ್ಥಿಗಳು 98 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಅದರಲ್ಲಿ ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದೆ ಎಂದು ಹೇಳ್ಬೋದು. ಇದು ಹೆಮ್ಮೆ ವಿಷಯ. ಲಿಂಗಸೂರು ತಾಲೂಕಿನ ಇತಿಹಾಸದಲ್ಲೇ ಈ ಮೂರು ವಿದ್ಯಾರ್ಥಿಗಳು 600 to 600 ಅಂಕಗಳು ಪಡೆದಿರೋದು ಇತಿಹಾಸ ಅಂತ ಹೇಳ್ಬೋದು. ಈ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಇವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಕುರಿತು ಮಾಧ್ಯಮ ಪ್ರಕಟಣೆ ನೀಡಿರುವ ಅವರು, ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಮೂರು ವಿದ್ಯಾರ್ಥಿಗಳು 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದು ಶೇಕಡ 100% ಸಾಧನೆ ಮಾಡಿದ್ದಾರೆ. ಅಮೃತ್ ಸಾಗರ್ ತಂದೆ ಭರತ್ ರಾಜ್ ಕೋರೇಕರ್, ನವೇಶ್ರೀ ತಂದೆ ಕಲ್ಲಯ್ಯ, ಅಕ್ಷತಾ ತಂದೆ ರಮೇಶ್ ಎಂಬ ಮೂರು ವಿದ್ಯಾರ್ಥಿಗಳು ಶೇಕಡ 100% ಸಾಧನೆ ಮಾಡಿದ್ದಾರೆ. ಕಿರಣ್ ತಂದೆ ಚಂದಪ್ಪ ಶೇಕಡ 99.05, ಮೇಘ್ನಾ ತಂದೆ ಕಸ್ತೂರಪ್ಪ 99.16 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಭಾಗ್ಯಶ್ರೀ ತಂದೆ ವೆಂಕಟೇಶ್ ಕುಲಕರ್ಣಿ ಶೇಕಡ 94.50, ನಂದಿನಿ ಕೆ ತಂದೆ ವೆಂಕಟರಾಯ ಶೇಕಡ 92%, ಅರುಣ್ ಕುಮಾರ್ ತಂದೆ ಶರಣಬಸಯ್ಯ ಶೇಕಡ 91.67 ಅಂಕಗಳನ್ನು ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ ಗಂಗಾಧರ ತಂದೆ ಮಾನಪ್ಪ 92.50, ಅಯ್ಯಮ್ಮ ತಂದೆ ಮಾರ್ಕಂಡಯ್ಯ 90.67, ನಿಂಗಪ್ಪ ತಂದೆ ಯಮನಪ್ಪ ಶೇಕಡ 90.17% ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಶ್ರೀ ಉಮಾಮಹೇಶ್ವರಿ ಕಾಲೇಜು ಸಂಸ್ಥೆಯ ಅಧ್ಯಕ್ಷರಾದ ಶರಣಬಸಯ್ಯ ಗಣಾಚಾರಿ, ಸಂಸ್ಥೆಯ ಕಾರ್ಯದರ್ಶಿ ವಿನಯ್ ಕುಮಾರ್ ಗಣಾಚಾರಿ, ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.